ಪ್ರಿಯ ವೀಕ್ಷಕರೇ, ಈಗ ಎಲ್ಲಿ ನೋಡಿದರೂ ಡಿ ಕೆ ದಿನೇಶ್ ಕಾರ್ತಿಕ್ರದ್ದೇ ಹವ. MS ಧೋನಿ ವಿದಾಯದ ನಂತರ ಮ್ಯಾಚ್ ಫಿನಿಷರ್ ಇಲ್ಲದೆ ಒದ್ದಾಡುತ್ತಿದ್ದ ಟೀಮ್ ಇಂಡಿಯಾಗೆ ಮ್ಯಾಚ್ ಫಿನಿಷರ್ ಸಿಕ್ಕಿದ್ನ. ಅಷ್ಟಕ್ಕೂ DKಗೆ MSD ಸ್ಥಾನವನ್ನು ತುಂಬಲು ಅರ್ಹರಿದ್ದಾರ. ಇಷ್ಟಕ್ಕೂ ಯಾರು ಈ DK? ಮದುವೆಯಾದ ಹೆಂಡತಿಯು ಕೈಕೊಟ್ಟ ಮೇಲೆ ಸ್ಕ್ವ್ಯಾಶ್ ಆಟಗಾರ್ತಿ ಕೈ ಹಿಡಿದಿದ್ದು ಹೇಗೆ? ಟೀಮ್ ಇಂಡಿಯಾದ ಮೊದಲ T20 ತಂಡದಲ್ಲಿ ಸ್ಥಾನ ಪಡೆದಿದ್ದ DK ಈಗ ಪುಟಿದೇಳಿದ್ದು ಹೇಗೆ ಎಂಬುದರ ಕಂಪ್ಲೀಟ್ ಕುರಿತಂತೆ ಈ ವಿಡಿಯೋ ಮೂಲಕ ನೋಡೋಣ, ಬನ್ನಿ. ವೀಕ್ಷಕರೇ, ದಿನೇಶ್ ಕಾರ್ತಿಕ್ ಹುಟ್ಟಿದ್ದು June 1, 1985 ತಮಿಳುನಾಡಿನ ತಿರುಚೆಂದೂರಿನಲ್ಲಿ. ತಂದೆ ಕೃಷ್ಣಕುಮಾರ್, ತಾಯಿ ಪದ್ಮ. ಕಾರ್ಮೆಲ್ ಪ್ರೈವೇಟ್ ಸ್ಕೂಲ್ನಲ್ಲಿ ಬಾಲ್ಯ ಶಿಕ್ಷಣ ಮುಗಿಸಿದರು. ಡಾನ್ ಬಾಸ್ಕೋ ಮೆಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ 8ನೇ ತರಗತಿ ಓದಿದ ದಿನೇಶ್ಗೆ ಕ್ರಿಕೆಟ್ನ ಕಡೆ ಹೆಚ್ಚಿನ ಆಸಕ್ತಿ ಇತ್ತು. ತನ್ನ ತಂದೆಯ ಸಹಾಯದಿಂದ ತಮಿಳುನಾಡಿನ ಯೂತ್ ಟೀಮ್ ಅನ್ನು ಮುನ್ನಡೆಸುತ್ತಿದ್ದ ರಾಬಿನ್ ಸಿಂಗ್ರ ಬಳಿ ಸೇರಿದರು. ಕೋಚ್ ರಾಬಿನ್ ಸಿಂಗರ ಸಲಹೆಯಂತೆ ನೆಟ್ಸ್ನಲ್ಲಿ ಹಗಲು ರಾತ್ರಿ ಶ್ರಮಿಸಿದ ದಿನೇಶ್ ಬಹುಬೇಗ Under-14 ತಂಡದಲ್ಲಿ ಆಡಿದರು. ಉತ್ತಮವಾದ ಪ್ರದರ್ಶನದ ಮೂಲಕ 2000 ಮತ್ತು 2001 ಭಾರತದ ಪುರುಷರ Under-19 ತಂಡಕ್ಕೆ ಆಯ್ಕೆಯಾದರು. ನಂತರ ರಣಜಿ ಪಂದ್ಯಗಳಲ್ಲಿ ಭಾಗವಹಿಸಿದ ದಿನೇಶ್ ಕಾರ್ತಿಕ್ ಕಳಪೆ ಫಾರಂನಿಂದ ಕಂಗೆಟ್ಟಿದ್ದರು. ಕಳಪೆ ಕೀಪಿಂಗ್ನಿಂದ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾದರು. ಇವರಿಂದ ಬೇಸತ್ತ ದಿನೇಶ್ ನಮ್ಮ ಭಾರತದ ಮಾಜಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದ ಕಿರಣ್ರ ಬಳಿ ಸೇರಿದರು. ಕೀಪಿಂಗ್ ಹಾಗೂ ಬ್ಯಾಟಿಂಗ್ ಕಡೆ ವಿಪರೀತ ಗಮನ ಹರಿಸಿದರು. 2003ರ ರಣಜಿ ಸೀಸನ್ ದಿನೇಶ್ ಕಾರ್ತಿಕ್ರ ಕ್ರಿಕೆಟ್ ಕರಿಯರ್ಗೆ ಗಾಢ ತಿರುವನ್ನು ಕೊಟ್ಟಿತು. ತಂಡ ಫೈನಲ್ಗೇರುವಲ್ಲಿ DK ನಿರ್ಣಾಯಕ ಪಾತ್ರ ವಹಿಸಿದರು. ಫೈನಲ್ನಲ್ಲಿ ಬ್ಯಾಟಿಂಗ್ನಲ್ಲಿ ದಿನೇಶ್ ಕಾರ್ತಿಕ್ ಕೈಕೊಟ್ಟ ಕಾರಣ ಚೆನ್ನೈ ತಂಡ ಮುಂಬೈ ವಿರುದ್ಧ ಮುಗ್ಗರಿಸಿತು. 2004ರ ಸೆಪ್ಟೆಂಬರ್ನಲ್ಲಿ ಭಾರತದ ಆಯ್ಕೆ ಸಮಿತಿ ದಿನೇಶ್ ಕಾರ್ತಿಕ್ರವನ್ನು ಏಕದಿನ ಪಂದ್ಯಾವಳಿಗೆ ಆಯ್ಕೆ ಮಾಡಿತು. ಇದೇ ವರ್ಷ ನವೆಂಬರ್ನಲ್ಲಿ ದಿನೇಶ್ ಭಾರತದ ಪರ ತಮ್ಮ ಮೊದಲ ಟೆಸ್ಟ್ ಆಡಿದರು. ಆದರೆ 2 ಇನ್ನಿಂಗ್ಸ್ನಲ್ಲಿ ಸಹ ಹೇಳಿಕೊಳ್ಳದ ಪ್ರದರ್ಶನ ನೀಡಿದ ದಿನೇಶ್ ಬದಲು ಮುಂದಿನ ಪಂದ್ಯಗಳಲ್ಲಿ ಮಹೇಂದ್ರ ಸಿಂಗ್ ಧೋನಿರವರಿಗೆ ಅವಕಾಶ ನೀಡಲಾಯಿತು. ಆದರೆ ಧೋನಿ ತನ್ನ ಚಾಕಚಕ್ಯತೆ, ತಮ್ಮ ಕ್ರೀಡಾ ಪ್ರದರ್ಶನದಿಂದಾಗಿ ತಂಡದ ಮುಖ್ಯ ಹಾಗೂ ಕಾಯಂ ವಿಕೆಟ್ ಕೀಪರ್ ಆಗಿ ಮುಂದುವರೆದಿದ್ದು ಇವತ್ತಿಗೆ ಇತಿಹಾಸ. ಇತ್ತ 2006ರಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ಸೀರೀಸ್ನಲ್ಲಿ ದಿನೇಶ್ ತನ್ನ ಮೊದಲ ಡೆಬ್ಯೂ ಶುರು ಮಾಡಿದರು. ಈ ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ದಿನೇಶ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹೊರಹೊಮ್ಮಿದರು. 2007ರಲ್ಲಿ ಇಂಗ್ಲೆಂಡ್ ವಿರುದ್ಧ 2 ಇನ್ನಿಂಗ್ಸ್ನಲ್ಲಿ ಉತ್ತಮ ಲಯ ಕಂಡುಕೊಂಡ ದಿನೇಶ್ ಕಾರ್ತಿಕ್ 2 ಅರ್ಧಶತಕಗಳನ್ನು ಸಿಡಿಸಿ ಭಾರತ ಗೆಲ್ಲಲು ಪ್ರಮುಖ ಪಾತ್ರ ವಹಿಸಿದರು. ನಂತರ ಧೋನಿಯ ಸಕ್ಸಸ್ನಿಂದಾಗಿ DK ಸೈಡ್ಗೆ ಉಳಿದರು. ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಸಹ ಆಯ್ಕೆಯಾದರು. ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಸಿಗದೆ ಪರದಾಡಿದರು. IPL ಹಾಗೂ ಡೊಮೆಸ್ಟಿಕ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ DKರವರಿಗೆ ಚೆನ್ನೈ ರಾಜ್ಯ ತಂಡಕ್ಕೆ ನಾಯಕನ ಪಟ್ಟ ನೀಡಿತು. 2004ರಲ್ಲಿ ಟೀಮ್ ಇಂಡಿಯಾಗೆ ಆಯ್ಕೆಯಾದರೂ ಸಹ 6ಕ್ಕೆ ಏರದ 3ಕ್ಕೆ ಇಳಿಯದ ಆಟಗಾರನಾಗಿ ಉಳಿದು ಹೋಗದ್ದು ನಿಜಕ್ಕೂ ದುರಂತವೇ ಸರಿ. ಬ್ಯಾಟಿಂಗ್ ಇನ್ಕನ್ಸಿಸ್ಟೆಂಟಿ ಇವರನ್ನು ಕಾಡುತ್ತಲೇ ಇತ್ತು. ಉತ್ತಮವಾಗಿ ಆಡಬಹುದು ಎಂಬ ಪಂದ್ಯಗಳಲ್ಲಿ ಬೇಗನೆ ನಿರ್ಗಮಿಸುತ್ತಿದ್ದರು, ಅನಿರೀಕ್ಷಿತ ಸಮಯದಲ್ಲಿ ಮಿಂಚುತ್ತಿದ್ದರು. ಇದರಿಂದ ಎಷ್ಟೋ ಬಾರಿ ಅವರನ್ನು ಆಯ್ಕೆ ಮಾಡುತ್ತಿರಲಿಲ್ಲ. ಒಂದು ವೇಳೆ ಆಯ್ಕೆ ಮಾಡಿದರೂ ಸಹ ಗಣನೀಯವಾಗಿ ಕಡೆಗಣಿಸಲಾಗುತ್ತಿತ್ತು. 2016ರ ಈಚೆಗೆ ಬ್ಯಾಟಿಂಗ್ ಹಾಗೂ ಕೀಪಿಂಗ್ನಲ್ಲಿ DK 2.0 ವರ್ಷನ್ ತೋರಿಸಿದರು. ಮತ್ತೊಂದೆಡೆ ದಿನೇಶ್ ಕಾರ್ತಿಕ್ರ ವೈಯಕ್ತಿಕ ಜೀವನವು ಸಹ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇರಲಿಲ್ಲ. ದಿನೇಶ್ ಕಾರ್ತಿಕ್ ಅವರು 2007ರಲ್ಲಿ ಬಾಲ್ಯದ ಗೆಳತಿ ನಿಖಿತಾ ವಂಜರ ಅವರನ್ನು ವಿವಾಹವಾದರು. ಈ ಮದುವೆ ತುಂಬ ದಿನಗಳು ಉಳಿಯಲಿಲ್ಲ. ಇದಕ್ಕೆ ಕಾರಣ ದಿನೇಶ್ ಕಾರ್ತಿಕ್ ಆಪ್ತ ಸ್ನೇಹಿತ ಮುರಳಿ ವಿಜಯ್. ಚಿಕ್ಕಂದಿನಿಂದಲೂ ಒಳ್ಳೆಯ ಗೆಳೆಯರಾಗಿದ್ದ ವಿಜಯ್ ಹಾಗೂ ದಿನೇಶ್ ಕಾರ್ತಿಕ್ ಆಗಾಗ ಮನೆಗೆ ಬರುವುದು ಹೋಗುವುದು ಸಾಮಾನ್ಯ ಉಂಟು. ನಿಖಿತಾ ವಂಜರ ಮತ್ತು ವಿಜಯ್ರವರ ನಡುವೆ ಸ್ನೇಹ ಉಂಟಾಗಿ ಪ್ರೀತಿಯಾಗಿ ಮಾರ್ಪಟ್ಟಿತು. ನಂತರ ನಿಖಿತಾ ಗರ್ಭಿಣಿಯಾದರು. ಈ ವಿಷಯ ತಿಳಿದ ದಿನೇಶ್ ಕಾರ್ತಿಕ್ ಹೆಂಡತಿಗೆ ವಿಚ್ಛೇದನ ನೀಡಿದರು. ವಿಚ್ಛೇದನ ನಂತರ ನಿಖಿತಾ ವಿಜಯ್ರವರನ್ನು ಮದುವೆಯಾದರು. ಈ ಜೋಡಿಗೆ ಒಂದು ಮಗು ಜನಿಸಿತು. ಈ ವಿಚಾರ ತಿಳಿದ ದಿನೇಶ್ ಆತ್ಮಹತ್ಯೆಗೆ ಸಹ ಯತ್ನಿಸಿದರು.
2009 ಮತ್ತು 2010ರಲ್ಲಿ ಅಂತಾರಾಷ್ಟ್ರೀಯ ಸ್ಕ್ವ್ಯಾಶ್ ಆಟಗಾರ್ತಿ ದೀಪಿಕಾ ಪಲ್ಲಿಕಲ್ ಅವರನ್ನು ಭೇಟಿಯಾದರು. ಮೊದಲ ಭೇಟಿಯಲ್ಲೇ ದೀಪಿಕಾಗೆ ಮನಸೋತಿದ್ದ ಡಿಕೆ ಮಾರನೇ ದಿನ ಜಿಮ್ನಲ್ಲಿ ಭೇಟಿಯಾಗಿ ಪ್ರೀತಿ ಪ್ರಸ್ತಾಪವನ್ನು ಹೊರಹಾಕಿದರು. ನವೆಂಬರ್ 2013ರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡರು. ಮುಂದೆ ಆಗಸ್ಟ್ 2015ರಲ್ಲಿ ಮದುವೆಯಾದರು. ಹೀಗೆ ವೈಯಕ್ತಿಕ ಜೀವನದಲ್ಲಿ ಹಲವು ಏರಿಳಿತಗಳನ್ನು ಕಂಡರು. IPLನಲ್ಲಿ ಒಂದು ರೇಂಜ್ಗೆ ತಕ್ಕ ಪರ್ಫಾರ್ಮೆನ್ಸ್ ನೀಡುತ್ತಾ ಬಂದ ಕಾರ್ತಿಕ್ ರವರನ್ನು KKR ಖರೀದಿಸಿ ನಾಯಕನ ಜವಾಬ್ದಾರಿ ನೀಡಿತು. ನಾಯಕನಾಗಿ ವಿಫಲರಾದ ಡಿಕೆಯನ್ನು ತಂಡದಿಂದ ಕೈಬಿಡಲಾಯಿತು. ನಂತರ RCB 2022ರಲ್ಲಿ ಇವರನ್ನು 5.4 ಕೋಟಿಗೆ ಖರೀದಿಸಿತು. ಟೂರ್ನಿಯುದ್ದಕ್ಕೂ ಅಮೋಘ ಪ್ರದರ್ಶನ ನೀಡಿದ ಡಿಕೆ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಆಫ್ ಸೀಸನ್ 15 ಬಹುಮಾನವನ್ನು ತಮ್ಮದಾಗಿಸಿಕೊಂಡರು. 360 ಡಿಗ್ರಿಯಲ್ಲಿ ಬ್ಯಾಟ್ ಬೀಸಿದ ಡಿಕೆ ರವರನ್ನು ಆಯ್ಕೆ ಸಮಿತಿ ಮತ್ತೆ ಟೀಮ್ ಇಂಡಿಯಾಗೆ ಅವಕಾಶ ನೀಡಿತು. ಡಿಕೆ ಸಾಹೇಬ ನೀಡುತ್ತಿರುವ ಈ ಪ್ರದರ್ಶನ ಅವರನ್ನು 2022ರ ವಿಶ್ವಕಪ್ನಲ್ಲಿ ಹೀಗೆ ಮುಂದುವರೆಯಲಿ ಅಂತ ಆಶಿಸುತ್ತೇನೆ. ಡಿಕೆ ರವರ ಕ್ರಿಕೆಟ್ ಕರಿಯರ್ ನೋಡೋಣ. ನವೆಂಬರ್ 3, 2004 ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟೆಸ್ಟ್ ಆಡಿದರು. ಡಿಕೆ ರವರು ಕೊನೆಯ ಟೆಸ್ಟ್ ಪಂದ್ಯ ಆಡಿದ್ದು 9 ಆಗಸ್ಟ್ 2018. ಸೆಪ್ಟೆಂಬರ್ 5, 2004 ಇಂಗ್ಲೆಂಡ್ ವಿರುದ್ಧ ಮೊದಲ ಒನ್ಡೇ ಇಂಟರ್ನ್ಯಾಷನಲ್ ಪಂದ್ಯ ಆಡಿದರು. ಡಿಕೆ ಕೊನೆ ಏಕದಿನ ಪಂದ್ಯ ಆಡಿದ್ದು ಜುಲೈ 10, 2019 ನ್ಯೂಜಿಲೆಂಡ್ ವಿರುದ್ಧ. ಡಿಸೆಂಬರ್ 1, 2006 ದಕ್ಷಿಣ ಆಫ್ರಿಕಾ ವಿರುದ್ಧ ತಮ್ಮ ಮೊದಲ T20 ಪಂದ್ಯ ಆಡಿದರು. ದಿನೇಶ್ ಕಾರ್ತಿಕ್ ಕೊನೆಯ T20 ಆಡಿದ್ದು ಜೂನ್ 28, 2022 ಐರ್ಲೆಂಡ್ ವಿರುದ್ಧ. ಒಟ್ಟಾರೆಯಾಗಿ 26 ಟೆಸ್ಟ್ ಆಡಿರುವ ಡಿಕೆ ಗಳಿಸಿರೋದು 1025 ರನ್. ಇದರಲ್ಲಿ 1 ಶತಕ, 7 ಅರ್ಧಶತಕ ದಾಖಲಾಗಿವೆ. ಗರಿಷ್ಠ ರನ್ 129. 94 ಏಕದಿನ ಪಂದ್ಯ ಆಡಿರುವ ಡಿಕೆ 1752 ರನ್ ಗಳಿಸಿದ್ದಾರೆ. ಇದರಲ್ಲಿ 1 ಶತಕ, 9 ಅರ್ಧಶತಕ ಬಂದಿದ್ದು ಗರಿಷ್ಠ ಸ್ಕೋರ್ 106 ರನ್. 39 T20 ಪಂದ್ಯ ಆಡಿರುವ ದಿನೇಶ್ ಕಾರ್ತಿಕ್ ಗಳಿಸಿರೋದು 496 ರನ್. ಇದರಲ್ಲಿ 1 ಅರ್ಧಶತಕ ದಾಖಲಾಗಿದ್ದು ಗರಿಷ್ಠ 55 ರನ್. ನಂಬರ್ಗಳ ಲೆಕ್ಕಾಚಾರ ಅದೇನೇ ಇರಲಿ, ಡಿಕೆ ಈಗ ಭಾರತದ ಅತ್ಯುತ್ತಮ ಗೇಮ್ ಫಿನಿಷರ್ ಆಗಿ ಹೊರಹೊಮ್ಮಿದ್ದಾರೆ. ಬೆಂಕಿಯಲ್ಲಿ ಅರಳಿದ ದಿನೇಶ್ ಕಾರ್ತಿಕ್ ಪ್ರೋಲಿಗರಿಗೆ ತಮ್ಮ ಬ್ಯಾಟ್ನಿಂದಲೇ ಉತ್ತರಿಸಿದ್ದಾರೆ. ಇವರ ಬ್ಯಾಟಿಂಗ್ ವೈಖರಿ ಹೀಗೆ ಮುಂದುವರೆಯಲಿ, ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ.